तालूकु जेडीएस अध्यक्षनिगे सचिवरु सवाल हाकिदारे। सचिव नारायणगौड़ विरुद्ध अपप्रचारवन्न नडेसलागुत्तिदे अन्नुवंत आरोप हिन्नेलेयल्लि बहिरंग चर्चेगे आह्वान कोट्टिदारे क्रीडा सचिव। केआरपेटे तालूकु जेडीएस अध्यक्ष इदारल्वा अवर विरुद्ध नारायणगौड़ कीडिकारिदारे अवरु जानकिराम अंत। अंद्रे केआरपेटेयल्लि अभिवृद्धिगे नारायणगौड़र कोडुगे शून्य जीरो एनु माडिल्ल अवरु। ಸಚಿವರ ವಿರುದ್ಧ ಜಾನಕಿರಾಮ್ ಅಪಪ್ರಚಾರ ಮಾಡ್ತಾ ಇದ್ದಾರೆ। ಬಹಿರಂಗ ಚರ್ಚೆಗೆ ಬರೋಕೆ ಜಾನಕಿರಾಮ್ಗೆ ಸಚಿವರು ಆಹ್ವಾನವನ್ನ ಕೊಟ್ಟಿದ್ದಾರೆ। ನಾನು ಕೆಲಸ ಮಾಡಿಲ್ವಾ, ಬನ್ನಿ ಹಾಗಾದ್ರೆ ಚರ್ಚೆಗೆ, ಚರ್ಚೆ ಮಾಡೋಣ। ಸವಾಲ್ ನಮ್ಮದಿದೆ, ಓಪನ್ ಸವಾಲ್। ನಾನೇನು ಮಾಡಿದ್ದೀನಿ, ನನ್ನ ಹತ್ರ ಲಿಸ್ಟ್ ಇದೆ। ಅಪಪ್ರಚಾರ ಮಾಡಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾರಾಯಣಗೌಡ ಹೇಳಿದ್ದಾರೆ। ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಜಾನಕಿರಾಮ್ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇರ್ತವಲ್ವಾ, ಅಭಿವೃದ್ಧಿ ಶೂನ್ಯ, ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ, ಬಟ್ ಹೌದು ಅಭಿವೃದ್ಧಿ ಇಲ್ವಾ, ಹಾಗಾದ್ರೆ ಚರ್ಚೆಗೆ ಅಂತ ಕರೆದಿದ್ದಾರೆ। ಗುರುಗಳೇ ಬನ್ನಿ ವೇದಿಕೆ, ದಯವಿಟ್ಟು ಬನ್ನಿ ವೇದಿಕೆಗೆ, ಯಾಕೆಂದ್ರೆ ನನ್ನ ಫ್ರೆಂಡ್ ಅವ್ರ ಜೊತೆ ಒಂದ್ ತಟ್ಟೆಲಿ ಊಟ ಮಾಡಿದ್ರು। ಅವ್ರ ಬಗ್ಗೆ ನಾನು ಎಲ್ಲೂ ಕೆಟ್ಟದಾಗಿ, ನನ್ನ ಬಗ್ಗೆ ಏನಾರು ಕೆಟ್ಟದಾಗಿ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರೆಲ್ಲ ಊಟ ಮಾಡಿದ್ದಾರೆ, ಇವ್ರಿಗೆ ಊಟ ಮಾಡಿ ಅಂತ ನಾನು ಹೇಳಕ್ ಬಯಸಲ್ಲ। ಆದ್ರೆ ಬನ್ನಿ ವೇದಿಕೆಗೆ, ನೀವು ಕೊಟ್ಟಿರೋ ಕೌಂಟ್ಗೆ ಏನು ನಮ್ಮ ಸರ್ಕಾರ ತಂದಿರೋದೇನು? ಆಯ್ತು, ಅಪ್ರೂವಲ್ ಆಯ್ತು, ಯಾರು ಮಾಡಿಸ್ಕೊಂಡ್ ಬಂದವರು ಮುದ್ದಪ್ಪರೇ? ಯಾರಿದ್ದವ್ರು ಶಾಸಕರು? ಇವರಿಗೆ ತಂದೆ ಸಂಬಂಧ ತಾವಿದ್ದೀರಿ, ಯಾರಿದ್ದವ್ರು? ಅವ ಡಿ ಕೆ ಶಿವಕುಮಾರ್ ಹತ್ರ ನಾನು ಹೋರಾಟ ಮಾಡಿ ಅಪ್ರೂವಲ್ ಅನ್ನ ಮಾಡಿಸಿದ್ದೆ ಗುರುಗಳ, ಯಾವ್ದ ಸಂತಾಬಚ್ಚಲಿ ಹೋಗ್ಲಿ। ನಮ್ಮ ಕೃಷ್ಣ ಸಾಹೇಬರು ಆಗ ಸಾರ್ ಸಾರಿ ಹೇಳ್ತಿದ್ರು ನಮ್ಗೆ, ಮಗ ಹುಡುಗ ಅಂತ ಹೇಳೋರು, ಪಾಪ ಅವ್ರ ಬಾಯಿಲೆ, ನಾವೆಲ್ಲ ಅವ್ರ ಬಗ್ಗೆ ಹುಡುಗ ಹುಡುಗ ಪಾಪ ಇಲ್ಲಿ ಏನ್ ಮಾಡಿದೀಯ, ಏತಾ ನೀರವ್ರಿ ನನ್ನ ಸ್ವಪ್ನ ಐತೆ ಕಣೋ, ಇದನ್ನು ಪೂರೈಕೆ ಮಾಡು ಅಂತ ಹೇಳ್ತಿದ್ರು। ನಾನು ಡಿ ಕೆ ಶಿವಕುಮಾರ್ ಹತ್ರ ಹೋರಾಡಿ ಕ್ಯಾಬಿನೆಟ್ ನಲ್ಲಿ ಇಟ್ಟಿಸಿದ್ದೆ, ಆದ್ರೆ ಹಣ ಬಿಡುಗಡೆ ಮಾಡಿದವ್ರು ಯಾರು? ಪೂಜಾ ಯಡೂರಪ್ಪ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ। 200 ಕೋಟಿ ಇವ್ರ ಜನ್ಮದಲ್ಲೂ ಬಿಡುಗಡೆ ಮಾಡಕ್ ಆಗಲ್ಲ ಸರ್। ಜಾನಕಿ ರಮಣ, ನೀವು ಏನೇನ್ ಮಾತಾಡ್ತಾ ಇದ್ರಿ, ನನ್ ರೆಕಾರ್ಡ್ ಇದೆ, ನಾನು ಎಲ್ಲೂ ದಾರಿ ಇದನ್ನ ಮಾಡಕ್ ಹೋಗಲ್ಲ, ಹೇಳಿಕ್ ಬಯಸ್ತಾ ಇದ್ದೀನಿ ಗುರುಗಳೇ। ಬನ್ನಿ ವೇದಿಕೆ, ದಯವಿಟ್ಟು ಬನ್ನಿ ವೇದಿಕೆಗೆ, ಯಾಕೆಂದ್ರೆ ನನ್ನ ಫ್ರೆಂಡ್ ಅವ್ರ ಜೊತೆ ಒಂದ್ ತಟ್ಟೆಲಿ ಊಟ ಮಾಡಿದ್ರು। ಅವ್ರ ಬಗ್ಗೆ ನಾನು ಎಲ್ಲೂ ಕೆಟ್ಟದಾಗಿ, ನನ್ನ ಬಗ್ಗೆ ಏನಾರು ಕೆಟ್ಟದಾಗಿ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರೆಲ್ಲ ಊಟ ಮಾಡಿದ್ದಾರೆ, ಇವ್ರಿಗೆ ಊಟ ಮಾಡಿ ಅಂತ ನಾನು ಹೇಳಕ್ ಬಯಸಲ್ಲ। ಆದ್ರೆ ಬನ್ನಿ ವೇದಿಕೆಗೆ, ನೀವು ಕೊಟ್ಟಿರೋ ಗೌಡ್ಗೆ ಏನು? ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಇದ್ದಾರೆ ಜಾನಕಿರಾಮ್ ಅವರು। ಸರ್ ನಮಸ್ಕಾರ। ನಮಸ್ತೆ ಸರ್ ನಾರಾಯಣಗೌಡರು ಸವಾಲ್ ಹಾಕಿದ್ದಾರೆ ತಮಗೆ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ, ಶೂನ್ಯ ಅವ್ರ ಕೊಡುಗೆ ಅಂತ ಹೇಳಿದ್ರಲ್ವಾ, ಹಾಗಾಗಿ ಸರ್ 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 ನಾನು ಮಾತಾಡ್ಲಾ, ನೀವೇನಾದ್ರೂ ಕೇಳದಿದ್ಯಾ ಸರ್? ಇಲ್ಲ, ಈಗ ನೀವು ಮಾತಾಡ್ಬೋದು, ನೀವು ಮಾತಾಡ್ಬೋದು। ಈಗ ನಾನು ತಾಲೂಕು ಜಾತ್ಯಾತೀತ ಜನತಾದಳದ ಅಧ್ಯಕ್ಷ ಇವರೇ, ಓಕೆ ಓಕೆ, ಅವರು ನಮ್ಗೆ ನಿಜ ಸವಾಲ ಕರೆದಿದ್ದಾರೆ ಅವರು, ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವಾಸದಲ್ಲಿದ್ದೋ 7 ವರ್ಷ ನಾವು ಪಾರ್ಟಿಲಿ ಕೆಲಸ ಮಾಡ್ತಿದ್ದೋ ಆ ವಿಶ್ವಾಸ ಅಂತ ಹೇಳಿದ್ರೆ ಅದಕ್ಕೆ ನಮ್ದು ಓಕೆ, ನಮ್ದು ಸಹಮತ ಇದೆ। ಓಕೆ ಓಕೆ, ಪಕ್ಷದಲ್ಲಿದ್ದಾಗ ಪಕ್ಷದಲ್ಲಿ ವಿಶ್ವಾಸದಲ್ಲಿದ್ದೋ ಅವ್ರಗಳಿಗೆ ನಾವೆಲ್ಲ ಅದೇ ತರ 18 13 18 ರಲ್ಲಿ ಅವ್ರು ಗೆಲ್ಲಬೇಕಾದ್ರೆ ನಮ್ದು ಪಾತ್ರಗಳು ದೊಡ್ಡದಿತ್ತು, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಒಂದು। ಹೌದು ಹೌದು। ಎರಡನೇ ದಿನ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಅಂತ ಹೇಳಿದ್ವಿ ಅಂತ ಹೇಳಿದ್ದಾರೆ, ನಾವು ಅಭಿವೃದ್ಧಿ ಸರ್ ಸರ್ ಹೇಳಿ ಸರ್ ಹೇಳಿ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಅಂತ, ಅದಕ್ಕೆ ನಾವು ನಮ್ಮ ಸಂತೆ ಬಜೆಟ್ಲಿ ನನ್ನ ನೇಟಿವ್ ಹೋಗ್ಲಿ ಏತ ನೀರಾವರಿ ಬಗ್ಗೆ ಒಂದು ನಾವು ಹೇಳಿರೋದು ಸತ್ಯ, ಅದಿವತ್ತು ಡಾಕ್ಯುಮೆಂಟ್ ಇದೆ, ಅದನ್ನ ಡಾಕ್ಯುಮೆಂಟ್ ಪ್ರದರ್ಶನ ಮಾಡಿದ್ವಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಅದನ್ನ ಸ್ಯಾಂಕ್ಷನ್ ಕೊಟ್ಟರದು ಸರ್। ಯಡಿಯೂರಪ್ಪನವ್ರು ಕೊಟ್ಟಿದ್ದ ಅಂತ ಹೇಳ್ತಿದ್ದಾರೆ ನಾರಾಯಣಗೌಡರು, ನಾವು ಡಾಕ್ಯುಮೆಂಟ್ ಇದೆ, ನಿಮ್ಗೆ ಅವಕಾಶ ಇದ್ರೆ ಡಾಕ್ಯುಮೆಂಟ್ ನಾನು ಅಧಿಕೃತವಾದ ಎಮ್ಓತಿ ಆಫೀಸಿಂದ ತೆಗೆದುಕೊಂಡಿದ್ದೀನಿ, ಅದ್ರ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಸ್ಯಾಂಕ್ಷನ್ ಆದ್ಮೇಲೆ ಸರ್ ಅದನ್ನ ಒಂದು ಮಾನ್ಯ ನಾರಾಯಣಗೌಡರು ನಾನು ಹೇಳೋದು ಅಂದ್ರೆ ಒಂದು ವರ್ಕ್ ನ ಸ್ಯಾಂಕ್ಷನ್ ಮಾಡೋದು ಇಂಪಾರ್ಟೆಂಟ್, ಅದನ್ನ ಮುಂದಿನ ಬೆಳೆಸ್ಕೊಂಡು ಹೋಗೋದು ಆ ಬರ್ತಕ್ಕಂತ ನಮ್ಮ ಅಲ್ಲಿನ ಜನಪ್ರತಿನಿಧಿಯ ಕರ್ತವ್ಯ ಅಂತ ನಾನಾದ್ರೂ ಭಾವಿಸಿದೀನಿ ಸರ್। ಅದನ್ನ ಒಂದು, ಎರಡನೇದೀಗ ನಾವು ಬೂಪನಕೆರೆ ಮತ್ತೆ ಶೀಲ್ನರೆ ಮಾಡಿದಾರೆ ಈಗ ಅವ್ರ ಕಾಲದಲ್ಲಿ, ಅದನ್ನ ನಾವು ಅಂತ ಅನ್ನಕ್ಕಾಗತ್ತಾ? ಅವರೇ ಮಾಡಿರೋದು ಅದನ್ನ, ಸಂತೆ ಬಜಳಿ ಏತವನೇ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ರೀ,
ಸ್ಯಾಂಕ್ಷನ್ ಕೊಟ್ರು, ಅದನ್ನ ಇವರು ಶಾಸಕರಾಗಿ ಚುನಾಯಿತ ಆದ್ರು ಮತ್ತೆ ಉಪಚುನಾವಣೆಯಲ್ಲಿ ಮುಂದುವರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಇದು ಧರ್ಮ ಸರ್. ಅದು ಇದು ನಂದು ಒಂದು ಅಲ್ಲ ಈಗ ಚರ್ಚೆಗೆ ರೆಡಿ ಇದಾರೆ ಅಂತ ಈಗ ಚರ್ಚೆಗೆ ಕರೆದಿದ್ದಾರೆ ಸರ್. ಚರ್ಚೆಗೆ ಕರೆದಿರೋದಲ್ಲ, ನಮ್ಮ ಬಹಿರಂಗ ಚರ್ಚೆಗೆ ನಾನು ಹೇಳದಾದ್ರು ಇಷ್ಟೀಗ ಅವರು ಶಾಸಕರು ಇದಾರೆ, ಮಂತ್ರಿಗಳು ಇದಾರೆ. ಹೌದು ಹೌದು. ಚರ್ಚೆಗೆ ನಾನು ಏನ್ ಹೇಳಿದ್ರೆ, ಇವತ್ತು ಆಲ್ರೆಡಿ ಜನವರಿ 16ನೇ ತಾರೀಕು, ಫೆಬ್ರವರಿ 15ನೇ ತಾರೀಕಿಗೆ ಇಡೀ ಚುನಾವಣಾ ಆಯೋಗ ಇಡೀ ತಾಲೂಕಿನ ಅಧಿಕಾರಿಗಳು ಎಲ್ಲರನ್ನ ವರ್ಷಕ್ಕೆ ತಗೊಳ್ತದೆ ಸರ್. ಚುನಾವಣಾ ಆಯೋಗ ಕೊಟ್ಟೈತಾರೆ ಇಡೀ ತೆಕ್ಕೆಗೆ. ಕರೆಕ್ಟ್ ಕರೆಕ್ಟ್. ಫೆಬ್ರವರಿ 15ರಿಂದ ಇನ್ನ 30 ದಿವಸ, 30 ದಿವಸ 29 ದಿವಸ ಇದೆ. 29 ದಿವಸ ಕಾಯಣ, ಅಲ್ಲಿವರೆಗೆ ಏನೇನು ಅಭಿವೃದ್ಧಿ ಆಯ್ತದೆ ಈ ತಾಲೂಕಿನ ಜನರು ನೋಡ್ಕೊಳ್ಳಿ, ನಾವು ನೋಡ್ಕೊಳ್ತೀವಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ನೋಡೋಣ ಸರ್. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸರ್, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನಕಿರನ್ನ ಮಾತಾಡಿದ್ದಕ್ಕೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ನೋಡೋಣ, ಇನ್ನೂ ಟೈಮ್ ಇದೆ ಅಲ್ವಾ, ಕಾದು ನೋಡೋಣ ಏನು ಮಾಡಿದ್ದಾರೆ. ನೋಡ್ರಿ, ರಾಜಕೀಯದಲ್ಲಿ ಇವೆಲ್ಲ ಸಹಜ. ಅಭಿವೃದ್ಧಿ ಮಾಡಿಲ್ಲ, ಶೂನ್ಯ ಅಂತೇಳಿ ಅದನ್ನೇ ಗಂಭೀರವಾಗಿ ತೆಗೆದುಕೊಂಡು ಸವಾಲು ಹಾಕುವಂಥದ್ದೇನಿದೆ, ಜನರ ಮುಂದೆ ಇಡಬೇಕು ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದೀವಿ ಅಂತೇಳಿ. ನೀವು ಮಾಡಿದಿರೋ, ಯಾರ ಕಾಲದಲ್ಲಾಗಿದೆಯೋ, ಜನರಿಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ.